ಎಸ್ಐಟಿ ಭದ್ರತಾ ವಿಭಾಗ ಏರ್ಪೋರ್ಟ್ನ ಭದ್ರತಾ ವಿಭಾಗಕ್ಕೆ ಒಂದು ಪತ್ರವನ್ನ ಬರೆದಿದೆ. ಅದು ಅನುಮತಿ ಕೋರಿ ಬರೆದಿರತಕ್ಕಂತಹ ಪತ್ರ. ಇಮಿಗ್ರೇಷನ್ ವರೆಗೆ ತಮಗೆ ಪ್ರವೇಶಕ್ಕೆ ಅವಕಾಶವನ್ನ ಕೊಡಿ ಅಂತ ಕೇಳಿ ಪತ್ರವನ್ನ ಬರೆದ್ರು. ಇದಕ್ಕೆ ಅಲ್ಲಿನ ಸಿಬ್ಬಂದಿಗಳು ಕೂಡ ಪ್ರತಿಕ್ರಿಯಿಸಿ ಅನುಮತಿಯನ್ನ ಕರುಣಿಸಿದ್ದಾರೆ. ಹೀಗಾಗಿ ಇಮಿಗ್ರೇಷನ್ ಎಲ್ಲಿ ಆಗುತ್ತಲ್ಲ ಅಲ್ಲಿಯವರೆಗೂ ಕೂಡ ಪ್ರವೇಶಕ್ಕೆ ಎಸ್ಐಟಿಗೆ ಅವಕಾಶ ಇದೆ. ಟಿಕೆಟ್ ಅಥವಾ ಪಾಸ್ ಇದ್ದವರಿಗಷ್ಟೇ ಇಮಿಗ್ರೇಷನ್ ವರೆಗೆ ಅವಕಾಶ ಇರುತ್ತೆ. ಆದ್ರೆ ಎಸ್ಐಟಿ ಅಧಿಕಾರಿಗಳು ತಮಗೆ ಪ್ರವೇಶವನ್ನ ಕೊಡಿ ಅಂತ ಕೋರಿ ಒಂದು ಮನವಿ ಪತ್ರವನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಇದಕ್ಕೆ ಎಸ್ಐಟಿ ಅಧಿಕಾರಿಗಳಿಗೆ ವಿಶೇಷ ಪ್ರವೇಶಾವಕಾಶವನ್ನ ಆ ವಿಭಾಗದ ಒಂದು ಅಧಿಕಾರಿಗಳು ಅನುಮತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಮಿಗ್ರೇಷನ್ ನಡೆಯುವಂತಹ ಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಹೋಗಬಹುದಾಗಿದೆ. ನಾರ್ಮಲಿ ಪಾಸ್ ಅಥವಾ ಈ ಒಂದು ಎ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿರ್ಬೇಕು. ಅಂಥವರಿಗೆ ಮಾತ್ರ ವಿಮಾನ ನಿಲ್ದಾಣದ ಒಳಗೆ ಪ್ರವೇಶ ಇರುತ್ತೆ. ಬಟ್ ಪತ್ರವನ್ನ ಬರೆದು ಅನುಮತಿ ಕೇಳಿದ್ರಿಂದ ಅವರಿಗೆ ಅನುಮತಿಯನ್ನ ಕರುಣಿಸಲಾಗಿದೆ. ಆಲ್ರೈಟ್, ಮತ್ತಿಬ್ಬರು ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ ಲೈವ್ಗೆ, ಮಸೂದ್ ಮತ್ತು ಪ್ರಕಾಶ. ಮೊದಲದಾಗಿ ಮಸೂದ್, ಸದ್ಯ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು, ನಮಗೆ ಅಲ್ಲಿ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಇಮಿಗ್ರೇಷನ್ ಅಧಿಕಾರಿಗಳು ತಪಾಸಣೆ ಮಾಡಿ ಹೌವರ್ ಎಸ್ಐಟಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ರು ಕೂಡ ಈ ಅನುಮತಿಯನ್ನ ಕೋರಿದ್ರ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ? ದಿವ್ಯಾ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದು ಅಲ್ಲಿ ನಾನಿದ್ದೇನೆ. ಇಲ್ಲೂ ಕೂಡ ಬರುವ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ಇಲ್ಲೂ ಕೂಡ ಒಂದಷ್ಟು ಜನ ನಿಯೋಜನೆ ಆಗಿದ್ದಾರೆ, ಕೆಲವರು ಮಫ್ತಿನಲ್ಲೂ ಕೂಡ ಇದ್ದಾರೆ. ಇನ್ನು ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ಬಂದ ತಕ್ಷಣ ವಶಕ್ಕೆ ಪಡೆಯುವ ನಿಟ್ಟಿನಲ್ಲಿ ಕೂಡ ಏನೆಲ್ಲ ಅಗತ್ಯ ಪ್ರಕ್ರಿಯೆಗಳನ್ನು ಮಾಡ್ಕೋಬೇಕು, ಎಲ್ಲ ಅಗತ್ಯ ಸಿದ್ಧತೆ ಮುನ್ನೆಚ್ಚರಿಕೆ ಎಲ್ಲ ಎಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಆಗಲೇ ಹೇಳ್ತಿದ್ದಂತೆ ಇಮಿಗ್ರೇಷನ್ ಪ್ರದೇಶದವರೆಗೂ ಕೂಡ ಅವರು ವಿಶೇಷ ಅನುಮತಿ ಪಡ್ಕೊಂಡು ಹೋಗಿದ್ದಾರೆ. ಅಲ್ಲೇ ಏನು ಏರ್ಪೋರ್ಟ್ ಅಧಿಕಾರಿಗಳು ತಕ್ಷಣ ಪ್ರಜ್ವಲ್ ಬಂದ ತಕ್ಷಣ ಅವ್ರನ್ನ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳ ಸ್ವಾಧೀನಕ್ಕೆ ಕೊಡ್ತಾರೆ. ಏರ್ಪೋರ್ಟ್ ಅಧಿಕಾರಿಗಳಿಂದ ಇವರು ಪ್ರಜ್ವಲ್ನ ವಶಕ್ಕೆ ಪಡ್ಕೋತಾರೆ ಎಸ್ಐಟಿ ಅಧಿಕಾರಿಗಳು. ಹಾಗಾಗಿ ಇಮಿಗ್ರೇಷನ್ ಪ್ರದೇಶವರೆಗೂ ಕೂಡ ಹೋಗಿರುವಂಥದ್ದು ಮೊದಲೇ ನಿರ್ಧಾರ ಮಾಡಿ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ವಿಶೇಷ ಅನುಮತಿಯನ್ನು ಅಲ್ಲಿವರೆಗೂ ಕೂಡ ಹೋಗೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಯಾವುದೇ ಸಣ್ಣ ಒಂದು ಅವಕಾಶವನ್ನು ಕೂಡ ಬಿಡದೆ ಇರೋ ರೀತಿ ಎಲ್ಲ ಮುನ್ನೆಚ್ಚರಿಕೆಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಕೈಗೊಂಡಿರುವಂಥದ್ದು. 12:30 ನಂತರ ಪ್ರಜ್ವಲ್ ಅರೈವಲ್ ಆಗ್ತಾರೆ. ಆ ಸಂದರ್ಭದಲ್ಲೇ ಅರೈವಲ್ ಆದ ತಕ್ಷಣ ಅಲ್ಲೇ ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲೇ ಈ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಯಾವುದೇ ಅವಕಾಶವೂ ಕೂಡ ಕೈಯಿಂದ ಜಾರಿ ಹೋಗಬಾರ್ದು ಅನ್ನುವಂತಹ ಮುನ್ನೆಚ್ಚರಿಕೆ ಕ್ರಮವಾಗಿ ಎಸ್ಐಟಿ ಅಧಿಕಾರಿಗಳು ಇಮಿಗ್ರೇಷನ್ ಪ್ರದೇಶವರೆಗೂ ಕೂಡ ಪತ್ರ ಬರೆದು ವಿಶೇಷ ಅನುಮತಿ ಪಡ್ಕೊಂಡು ಹೋಗಿರುವಂಥದ್ದು. ಒಟ್ಟಾರೆಯಾಗಿ ಪ್ರಜ್ವಲ್ ಬಂದ ತಕ್ಷಣ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆಯುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ತುಂಬ ಜನ ಮಫ್ತಿನಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ. ಒಟ್ಟು 3 ತಂಡಗಳು ಪ್ರಜ್ವಲ್ನ ಕರ್ಕೊಂಡು ಹೋಗೋದಕ್ಕೆ ವಶಕ್ಕೆ ಪಡೆಯೋದಕ್ಕೆ ಇಲ್ಲಿ ನಿಯೋಜನೆ ಆಗಿದೆ ಎಸ್ಐಟಿ ಅಧಿಕಾರಿಗಳ ತಂಡ ಅಂತಂದು ಕೂಡ ಹೇಳಲಾಗ್ತಿದೆ. ಕೆಲವರು ಮಫ್ತಿನಲ್ಲಿ ಬಂದಿದ್ದಾರೆ, ಕೆಲವರು ಯೂನಿಫಾರ್ಮ್ನಲ್ಲೂ ಕೂಡ ಬಂದಿರುವಂಥದ್ದು, ಯೂನಿಫಾರ್ಮ್ನಲ್ಲಿ ಬಂದಿರುವಂಥವರು ಒಳಗಡೆ ಹೋಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. ದಿವ್ಯಾ,